ಅವಾಗ ನಾನು ಲವ್ ಮಾಕ್ಟೆಲ್ ಮಾಡ್ತಾ ಇದ್ದೆ. ಅವಾಗ ನನಗೆ ರವಿಯವರು ಮತ್ತೆ ಚಂದ್ರನ್ ಇಬ್ರು ಸಿಕ್ಕಿದ್ದು ನನಗೆ. ಅವಾಗ ಇನ್ನೊಂದಿಷ್ಟು ಸಿನಿಮಾಗಳು ಅವಳದೇ ಒಂದಷ್ಟು ಪ್ಲಾನಿಂಗ್ಗಳು ನಡೀತಾ ಇತ್ತು. ಸೊ ಇದೇ ತರ ಡಿಸ್ಕಷನ್ ಮಾಡ್ತಾ ಇರ್ತಿದ್ವಿ. ಅಂದ್ರೆ ಅವ್ರಿಗೂ ಏನೋ ವರ್ಕ್ ಆಗ್ತಿರ್ಲಿಲ್ಲ, ಇನ್ನೊಂದಿನ ಮಾಡ್ಬೇಕು ಅಂತ ಇದ್ರು. ಈ ಕಡೆ ವರ್ಕ್ ಅಂದ್ರೆ ಕಂಪ್ನಿಲಿ ವರ್ಕ್ ಮಾಡ್ತಾ ಇದ್ರು, ಪ್ಲಸ್ ಈ ಕಡೆ ಸಿನಿಮಾ ಪ್ಯಾಷನ್, ಸೊ ಎರಡೂ ಇತ್ತು. ಸೊ ನಾನು ಯಾವಾಗ್ಲೂ ಹೇಳ್ತೀನಿ ಅಂದ್ರೆ ಪ್ರತಿಯೊಬ್ಬರಿಗೂ ಸಿನಿಮಾ ಮಾಡ್ಬೇಕು ಅಂದ್ರೆ ಎರಡು ದೋಣಿ ಮೇಲೆ ಕಾಲಿಡಕ್ ಹೋಗ್ಬೇಡಿ. ಬಟ್ ಅಂದ್ರೆ ಲೈಫ್ ಒಂದ್ ಕಡೆ ಇಲ್ಲ, ಅಪ್ಪ ನಮ್ಗೆ ಸಂಬಳ ಬೇಕು ಅಂತ ಒಂದ್ ಕೆರಿಯರ್ ಅಂತ ನೋಡ್ಕೊಂಡು ಹೋಗ್ತಾ ಇರ್ತೀವಿ. ಬಟ್ ನಾನ್ ಬಿಲೀವ್ ಮಾಡೋದು ಇದ್ರು ಅಷ್ಟೇ, ಏನಾರು ಆಗ್ಲಿ ಒಂದ್ ಕಡೆ ಬಂದ್ಬಿಡ್ಬೇಕು, ಅದ ಆಮೇಲೆ ನೋಡ್ಕೊಳೋಣ ಏನಾಗುತ್ತೆ ಅಂತ. ಸೊ ಇದು ನನಗೆ ನಮ್ ತಂದೆ ಫಸ್ಟ್ ನಾನು ಎಂ ಬಿ ಎ ಮುಗಿದ ಮೇಲೆ ಹೇಳ್ತಾ ಇದ್ರು. ನಾನು ಅಸಿಸ್ಟೆಂಟ್ ಡೈರೆಕ್ಟರ್ಗೆ ಕೆಲಸ ಮಾಡುವಾಗ ಸಿನಿಮಾಗೆ ಹೋಗ್ಬೇಕು ಅಂತ ನಂದೊಂದು ಆಸೆ. ಅವರು ಒಂದು ಕೆಲಸ ಮಾಡು, ಒಂದು ಕಂಪ್ನಿಲಿ ಕೆಲಸ ಸೇರ್ಕೊಂಡ್ಬಿಡು, ಕೆಲಸ ಮಾಡ್ತಾ 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 ಇದನ್ನು ಟ್ರೈ ಮಾಡು ಅಂತಂದ್ರು. ನಾನು ಅವತ್ತಿರೋದೆ ಇಲ್ಲ ಇಲ್ಲ ಇಲ್ಲ, ಮಾಡಿದ್ರೆ ಒಂದನ್ನು ನಾನು ನೀಟಾಗಿ ಫೋಕಸ್ ಮಾಡ್ತೀನಿ, ಏನಾಗುತ್ತೆ ಅವಾಗ ನೋಡ್ಕೊಳ್ಳೋಣ ಅಂತ. ಸೊ ಅದು ಆ ಡಿಸಿಷನ್ ಅವನು ಹೇಳಿದ್ರಲ್ಲ ಪೇಷನ್ಸ್ ಅಂತ ಕೇಳಿದ್ರಲ್ಲ, ಸೊ ಅದೊಂದು 10 ವರ್ಷ ತಗೊಳುತ್ತೆ ಆ ಪೇಷನ್ಸ್, ಅದೊಂದು ಸ್ಟ್ರಗಲ್. ಸೊ ಬಟ್ ಡೆಫಿನೆಟ್ಲಿ ಅದೊಂದು ರಿಸಲ್ಟ್ ಕೊಡುತ್ತೆ, ಸ್ವಲ್ಪ ಟೈಮ್ ತಗೊಳುತ್ತೆ. ಈಗ ರವಿ ಅವ್ರಿಗೆ 8 ವರ್ಷದ ಒಂದು ಎಫರ್ಟ್ಸ್ ಅಥವಾ ಒಂದು ಕನ್ಸುಗಳು ಈಗ ಬಂದಿದೆ. ಸೊ ಒಳ್ಳೇದಾಗ್ಲಿ, ಒಂದು ನಾವು ಯಾವಾಗಲೂ ಕತೆ ಬರೆಯುವಾಗ ಒಂದು ಅನ್ಕೋತಾ ಇರ್ತೀವಿ ಅಂದ್ರೆ ಏನ್ ಅನ್ಕೊಂಡ್ರು, ಇದನ್ನ ಏನೋ ಬಂದಿದೆಯಲ್ಲ, ಇದ್ರೊಂದು ಸಿನಿಮಾಗಳು ಬಂದಿದೆಯಲ್ಲ, ಅಥವಾ ಒಂದು 30 ವರ್ಷದಿಂದ ಇದೇ ಕತೆ ಹೇಳ್ತಾ ಇದಾರೆ, ಮತ್ತೆ ಅದನ್ನೇ ಹೇಳ್ಬೇಕ? ಸೊ ಅದ್ರದೊಂದು ಅಷ್ಟು ವಿಷಯಗಳು ಬರುತ್ತೆ. ಬಟ್ ಇದೊಂದು ಕಾನ್ಸೆಪ್ಟ್ ಒಂದು ಡಾರ್ಕ್ ವೆಬ್ ಮೇಲೆ ಮಾಡಿರೋಂಥದ್ದು. ಸೊ ಕಾನ್ಸೆಪ್ಟ್ ಇವ್ರು ಏನ್ ಅನ್ಕೊಂಡಿದ್ರೆ ಅದೇ ಒಂದು ಯುನಿಕ್ ಆಗಿದೆ, ಯಾರು ಅಷ್ಟೊಂದು ಟ್ರೈ ಮಾಡಿದ್ದೇನೆ ಅಂತ ಒಂದು ಇದು. ಸೊ ಯಾವಾಗ್ಲೂ ಒಂದು ಹೊಸ ಪ್ರಯತ್ನಗಳಲ್ಲಿ ಒಂದು ಸಕ್ಸಸ್ ಜನರಲಿ ಜಾಸ್ತಿ ಸಿಗುತ್ತೆ. ಸೊ ಐ ಹೋಪ್ ಈ ಸಿನಿಮಾ ಒಳ್ಳೇದಾಗ್ಲಿ, ಅಂಡ್ ಅವ್ರ ಎಫರ್ಟ್ಗೆ ಅವ್ರ ಕನ್ಸಿಗೆ ಎಲ್ರಿಗೂ ಒಳ್ಳೇದಾಗ್ಲಿ. ಅಂಡ್ ದಯಾಳ್ ಸರ್ ಅಂದ್ರು, ಸೊ ನಾಲೆಜ್ ಇರೋರ್ನ ಕರೆಸಿ ಏನೋ ಡಾರ್ಕ್ ವೆಬ್ ಬಗ್ಗೆ ಮಾತಾಡ್ಬೇಕು ಅಂತ. ನಂಗೆ ದೇವರಣ ಏನೂ ಗೊತ್ತಿಲ್ಲ ಅದ್ರ ಬಗ್ಗೆ, ಸಿನಿಮಾ ನೋಡಿದ್ಮೇಲೆ ಒಂದು ಐಡಿಯಾ ಬರ್ಬೋದು. ಸೊ ಅವ್ರು ಹೇಳ್ತಿದ್ದಾಗ ಓ ಹಿಂಗೆಲ್ಲ ಇದೆಯಾ ಹಂಗೆಲ್ಲ ಇದೆಯಾ ಅಂತ. ಸೊ ಸರಿ ಮನೆ ಹೋಗಿ ಗೂಗಲ್ ಮಾಡೋಣ ಅಂದ್ರೆ ಇವ್ರು ಬೇರೆ ಸುಕೃತ್ ಅವ್ರು ಬೇರೆ ಇನ್ನೊಂದು ಗೂಗಲ್ ಅಲ್ಲಿ ಒಂದು ಬಿಸ್ಕೆಟ್ ಹಾಕಿದ್ರು, ಮಾಡಕ್ ಹೋಗ್ಬಿಡಿ ನಿಮ್ದೆಲ್ಲ ಹ್ಯಾಕ್ ಆಗ್ಬಿಡುತ್ತೆ ಅಂತ. ಸೊ ಯಾಕೆ ಹ್ಯಾಕ್ ಮಾಡ್ಕೊಳ್ಳೋದು, ಸಿನಿಮಾ ಬಂದ್ಮೇಲೆ ಸಿನಿಮಾನೇ ನೋಡ್ಬೋಣ ಅಂತ. ಸೊ ಇಡೀ ತಂಡಕ್ಕೆ ಒಳ್ಳೇದಾಗ್ಲಿ. ಅಂಡ್ ದಯಾಳ್ ಸರ್ಗೆ ಕಂಟಿನ್ಯೂಸ್ ಆಗಿ ಪ್ರೊಡಕ್ಷನ್ ಮಾಡ್ತಾನೆ ಇರ್ತಾರೆ, ಅಂಡ್ ತುಂಬಾ ಯುನೀಕ್ ಸಬ್ಜೆಕ್ಟ್ಸ್ಗಳು ಮತ್ತೆ ಯುನೀಕ್ ಕಾನ್ಸೆಪ್ಟ್ಗಳ ಮೇಲೆ ಜಾಸ್ತಿ ಅವರು ಕಣ್ಣು ಇಡ್ತಾರೆ. ಅದೇನಪ್ಪ ಯುನೀಕ್ ಮೇಲೆ ತುಂಬಾ ಇಡ್ತಾರೆ ಕಣ್ಣು. ಒಳ್ಳೇದಾಗಲಿ ದಯಾಳ್ ಸರ್. ಅಂಡ್ ಡೈರೆಕ್ಟರ್ಸ್ ಇಬ್ರಿಗೂ, ಅಂಡ್ ಆಕ್ಟರ್ಸ್ ದೇವಯ್ಯ ಅಂಡ್ ಸಾತ್ವಿಕ್ ಇಬ್ರಿಗೂ ಒಳ್ಳೇದಾಗ್ಲಿ, ತುಂಬಾ ಚೆನ್ನಾಗಿ ಮಾಡಿದಾರೆ ಅಂತ ಹೇಳ್ತಾ ಇದ್ರು. ಸೊ ಸಿನಿಮಾ ನೋಡಿದಾಗ ನಾನು ಕಾತರದಿಂದ ಕಾಯ್ತಾ ಇದ್ದೀನಿ, ಸೊ ಎಷ್ಟು ಅದ್ಭುತ ಆಕ್ಟ್ ಮಾಡಿದ್ದಾರೆ ಅಂತ. ಅಂಡ್ ಸುಕೃತ ಅವ್ರದ್ದು ಜಟ್ಟ ಸಿನಿಮಾ ನಾನು ಕೆ ಆರ್ ಪೇಟೆಲ್ ನೋಡಿದ್ದೆ ಶೂಟಿಂಗ್ ಮಾಡೋ ಟೈಮಲ್ಲಿ. ಒಂದು 2 ಅವರ್ಸ್ ಬ್ರೇಕ್ ತಗೊಂಡು ನನ್ನ ಸೀನ್ ಇರಲಿಲ್ಲ, ಅವಾಗ ಹೋಗಿ ಸಿನಿಮಾ ನೋಡೋಣ ಅಂತ ಕೂತ್ಕೊಂಡು ನೋಡಿದ್ದೆ ಥಿಯೇಟ್ರಲ್ಲಿ. ತುಂಬಾ ಚೆನ್ನಾಗಿತ್ತು ಸಿನಿಮಾ. ಸೊ ಅದಾದ್ಮೇಲೆ ಎಲ್ಲೋ 10 ವರ್ಷ ಹೋಗ್ಬಿಟ್ಟಿದ್ರು, ಈಗ ಬಂದ್ರೆ ಅಂತ ಹೇಳಿದ್ರು. ಯಾಕೆ ಹೋದ್ರಿ ಅಂದ್ರೆ ಗೊತ್ತಾರ ಇಂಡಸ್ಟ್ರಿ ಅಂದ್ರು. ಅದೇ ಪೇಷನ್ಸ್. ಸೊ ಥ್ಯಾಂಕ್ ಯು, ಎಲ್ರಿಗೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೋ ಮಚ್.